ನಮ್ಮ ಮನೆಯ ಸಮಸ್ಯೆಗಳನ್ನು ನಾವು ಬಗೆಹರಿಸ್ಕೊಳ್ಬಹುದಾಗತ್ತೆ. ಲಕ್ಷ್ಮೀ ನರಸಿಂಹಸ್ವಾಮಿ ನಮಗೆ ಋಣ ರೋಗ ದಾರಿದ್ರ್ಯಗಳನ್ನು ನಿವಾರಣೆ ಮಾಡ್ತಕ್ಕಂಥವು. ಮನೆ ದೇವರು ಲಕ್ಷ್ಮೀ ನರಸಿಂಹ ಆಗಿದ್ದರೆ ಅವರ ಮನೆಯಲ್ಲಿ ಖಂಡಿತವಾಗಲೂ ಒಂದು ಅಥವಾ ಐದು ಸಾಲಿಗ್ರಾಮಗಳು ಇದ್ದೇ ಇರುತ್ತೆ. ಆ ಸಾಲಿಗ್ರಾಮ ಪೂಜೆಯನ್ನು ಮಾಡೋದಕ್ಕೆ ನಮಗಾಗಲ್ಲ ಅಂಥೇಳಿ ತೊಗೊಂಡು ಹೋಗಿ ದೇವಸ್ಥಾನಕ್ಕೆ ಕೊಟ್ಬಿಟ್ಟಿರ್ತೀರಿ. ಮನೆಯಲ್ಲಿ ಪೂಜೆ ಮಾಡೋದಕ್ಕೆ ಅತಿಶಯವಾದ ಸಮಸ್ಯೆ ಏನೂ ಇರೋದಿಲ್ಲ. ಮಡಿ ಇರಲ್ಲ, ಮಡಿ ನಡೆಯಲ್ಲ, ನಮ್ಮ ಮನೆಯಲ್ಲಿ ಮೂರು ದಿನ ಕೂತ್ಕೊಳ್ಳೋಕ್ಕಾಗಲ್ಲ, ಇನ್ನೊಂದು ಮಾಡೋಕ್ಕಾಗಲ್ಲ, ಮತ್ತೊಂದು ಮಾಡೋಕ್ಕಾಗಲ್ಲ, ಕಳ್ಳನಿಗೆ ಒಂದು ಪಿಳ್ಳೆನೇವಾ ಅಂತ ಗಾದೆ. ದೇವರು ಪೂಜೆ ಮಾಡೋದಕ್ಕೆ ನಮ್ಮ ಕೈಲಾಗೋದಿಲ್ಲ ಅನ್ನೋ ಒಂದು ಭ್ರಮೆಗೆ ನಾವು ಬಂದುಬಿಡ್ತೀವಿ. ಅದಕ್ಕೆ ಅಯ್ಯೋ ಸಾಲಿಗ್ರಾಮ ಇದ್ದರೆ ನಮ್ಮ ಮನೆಯಲ್ಲಿ ನಾವು ತುಂಬ ಮಡಿ ನೋಡಬೇಕಾಗತ್ತೆ, ಮಡಿ ಮಾಡಬೇಕಾಗತ್ತೆ, ನಾವೇನು ಮಾಡಬೇಕಪ್ಪ ಅನ್ನೋ ಒಂದು ಭಯದಲ್ಲಿ ಸಾಲಿಗ್ರಾಮನ ಮನೆಯಿಂದ ಆಚೆ ಕೊಡೋದಲ್ಲ. ಮನೆಯಲ್ಲಿ ಸಾಲಿಗ್ರಾಮ ಇದ್ದರೆ ಅದು ವಿಷ್ಣು ಸಾನ್ನಿಧ್ಯ, ಭಗವಂತನ ಸಾಕ್ಷಾತ್ ಸಾನ್ನಿಧ್ಯ ಇದೆ ಅಂತಲೇ ಅರ್ಥ. ಸಾಲಿಗ್ರಾಮ ಸೇವೆಯನ್ನು ಹೇಗೆ ಮಾಡಬೇಕು ಅಂತಂದರೆ, ನಿಮಗೆ ದಿನ ಬೆಳಗ್ಗೆ ನೀವು ಖಂಡಿತವಾಗಲೂ ಏನಾದರೂ ತಿಂದೇ ತಿಂತೀರ, ಕುಡದೇ ಕುಡಿತೀರ ಅಲ್ವಾ? ನಾನು ಹಿಂದಿನ ಸಂಚಿಕೆಗಳಲ್ಲೂ ಹೇಳಿದ್ದೆ, ಬೆಳಗ್ಗೆ ಎದ್ದ ತಕ್ಷಣ ಎರಡು ದೀಪ ಹಚ್ಚಿ, ನೀವು ಕುಡಿಯೋ ಕಾಫಿನೇ ದೇವರ ಮುಂದೆ ಇಡಿ ಸಾಕು ಅಂತ. ಸ್ನಾನ ಮಾಡಿ ಎರಡು ದೀಪ ಹಚ್ಚಿ ಮನೆ ಬಾಗಿಲನ್ನು ಶುದ್ಧ ಮಾಡಿ ದೀಪ ಹಚ್ಚಿ ನೈವೇದ್ಯ ಮಾಡಿ ಅಂತ. ನಾವೇನು ಅನ್ನ ತಿಂತೀವೋ ಆ ಅನ್ನವನ್ನೇ ನೈವೇದ್ಯ ಮಾಡೋದ್ರಲ್ಲಿ ತಪ್ಪೇನೂ ಇರೋದಿಲ್ಲ. ನಾನು ದಿನಾ ಬೆಳಗ್ಗೆ ಎದ್ದು ಒಂದು ಲೀಟ್ರ್ ಹಾಲು ತಂದು ಅಭಿಷೇಕನೇ ಮಾಡಬೇಕು, ಎರಡು ಬಕೆಟ್ ನೀರೇ ಅಭಿಷೇಕ ಮಾಡಬೇಕು ಅಂತ ಏನಿಲ್ಲ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ಅಂತ ಭಗವಂತ ಗೀತೆಯಲ್ಲಿ ಹೇಳಿದ್ದಾನೆ. ಪತ್ರೆ ಆಗಲಿ, ಪುಷ್ಪ ಆಗಲಿ, ಫಲ ಆಗಲಿ, ನೀರಾಗಲಿ, ಅಪ್ಪ ನಿನಗೆ ಸಮರ್ಪಣೆ ಅಂತ ಒಂದು ಉದ್ಧರಣೆ ಹಾಕಿದ್ರೂ ಕೂಡ ಅದು ನನಗೆ ಸೇರುತ್ತೆ ಅಂತ ಹೇಳಿದ್ದಾನೆ. ಭಕ್ತಿ ಬೇಕು ಅಷ್ಟೆ. ಅಂತಹ ಒಂದು ಭಕ್ತಿಯಿಂದ ಸೇವೆಯನ್ನು ಮಾಡೋದು ಮನೆಯಲ್ಲಿ ಬಹಳ ವಿಶೇಷ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.